ಅಜ್ಜಿ ಖಾತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ನಾನ್ ಲಕ್ಷ್ಮಿ. ಕರಡಿ ಅಂದ್ರೆ ಯಾರಿಗ್ ತಾನೇ ಭಯ ಆಗೋದಿಲ್ಲ, ಎಲ್ಲರೂ ಭಯ ಪಡ್ತೀವಿ. ಕರಡಿಯ ಆಕಾರ ಗಾತ್ರ ನೋಡಿ ಬೆಚ್ಚಿ ಬೀಳ್ತೀವಿ. ಆದ್ರೆ ನಮ್ ಚಾರ್ಲಿ ಕರಡಿ ಗುಹೆಯನ್ನ ಹುಡುಕೊಂಡು ಹೊರಟಿದ್ದಾನಂತೆ. ಅವನ ಜೊತೆ ಚಿಂಪಿ ಕೂಡ ಇದೆಯಂತೆ. ಆಮೇಲೆ ಏನಾಯ್ತು ಅನ್ನೋದನ್ನ ನೋಡೋಣ ಅಲ್ವಾ? ಮಕ್ಕಳ, ಎಲ್ರು ಬೇಗ ಬೇಗ ಬನ್ನಿ. ಎಲ್ರೂ ಬಂದ್ರ ಬನ್ನಿ. ಇವತ್ತು ನಿಮ್ಗೆ ನಮ್ಮ ಚಾರ್ಲಿ ತನ್ನ ಬುದ್ಧಿವಂತಿಕೆಯನ್ನ ಉಪಯೋಗಿಸ್ಕೊಂಡು ಅಪಾಯದಿಂದ ಹೇಗೆ ಪಾರಾದ ಅನ್ನೋ ಕತೆ ಹೇಳ್ತೀನಿ. ಶುರು ಮಾಡ್ಲ ಮಕ್ಕಳ ಕತೆನ? ಚಾರ್ಲಿ ಮತ್ತು ಚಿಂಪಿ ಒಂದ್ ಸ್ವಲ್ಪ ದಿನಗಳ ಕಾಲ ತಮ್ಮ ಮನೆ ಹಿಂದಿದ್ದ ತೋಟದ ಮನೆಯಲ್ಲಿ ವಾಸವಿರಣ ಅಂದ್ಕೊಂಡು ಅಲ್ಲಿಗೆ ಬಂದಿದ್ರು. ಆ ತೋಟದಲ್ಲಿ ಎಲ್ಲಾ ಕಡೆ ಹಸಿರು ತುಂಬಿಕೊಂಡಿತ್ತು. ದೊಡ್ಡ ದೊಡ್ಡ ಎತ್ತರದ ಮರಗಳಿದ್ವು. ಆ ಮರಗಳ ಮೇಲೆ ಹಕ್ಕಿಗಳು ಇದ್ವು. ಅವನ್ನೆಲ್ಲ ನೋಡ್ತಾ ಚಾರ್ಲಿ ಮತ್ತು ಚಿಂಪಿ ತುಂಬಾ ಖುಷಿಯಾಗಿದ್ರು. ಒಂದಿನ ಚಾರ್ಲಿ ಚಿಂಪಿನ ಕರ್ಕೊಂಡು ತೋಟದ ಹಿಂದಿದ್ದ ಕಾಡಲ್ಲಿ ಅಡ್ಡಾಡೋದಕ್ಕೆ ಅಂತ ಹೊರಟ. ಆ ಕಾಡಿಗೆ ಹೋಗೋ ದಾರಿಲಿ ಮರಗಳಿದ್ವಲ್ಲ ಮಕ್ಕಳ, ಆ ಮರಗಳನ್ನ ಹತ್ತಿ ಚಿಂಪಿ ಹಣ್ಣುಗಳನ್ನ ಕೆಳಗುರುಳುತ್ತಾ ಇದ್ದ. ಚಾರ್ಲಿ ಅವನ್ನೆಲ್ಲ ಒಂದು ಚೀಲದೊಳಗೆ ತುಂಬಿಕೊಳ್ತಿದ್ದ. ಒಂದ್ ವೇಳೆ ಹಣ್ಣೇನಾದ್ರೂ ದೊಡ್ಡದಾಗಿದ್ರೆ ಇಬ್ರು ಸೇರಿ ಆ ಮರದ ಕೆಳಗೆ ಹಣ್ಣನ್ನ ಎರಡು ಭಾಗ ಮಾಡಿಕೊಂಡು ತಿಂತಿದ್ರು ಮಕ್ಕಳ. ಅಂತೂ ಕಾಡಿನ ಜೀವನನ ಇಬ್ರು ತುಂಬಾ ಚೆನ್ನಾಗಿ ಕಳೀತಿದ್ರು. ಒಂದಿನ ಚಿಂಪಿ ಮರ ಹತ್ತಿ ಹಣ್ಣು ತಿಂತಿದ್ದ. ಆ ಮರದ ಕೆಳಗಿದ್ದ ಕೆರೆಯಲ್ಲಿ ಚಾರ್ಲಿ ಈಜಾಡ್ತಿದ್ದ. ಹೀಗಿರುವಾಗ ಚಾರ್ಲಿ ಚಿಂಪಿನ ಒಂದು ಪ್ರಶ್ನೆ ಕೇಳ್ದ. ಅಲ್ವು ಚಿಂಪಿ, ನಂಗಿಂತ ಚೆನ್ನಾಗಿ ನಿಂಗೆ ಈ ಕಾಡಿನ ಪರಿಚಯ ಇದೆ ಅಲ್ವಾ? ನಿಂಗೆ ಗೊತ್ತಿರೋ ಪ್ರಕಾರ ಒಳ್ಳೆ ರುಚಿ ರುಚಿಯಾಗಿರೋ ಹಣ್ಣು ಯಾವುದು ಹೇಳು ಅಂತ ಕೇಳ್ದ. ಚಿಂಪಿ ಸ್ವಲ್ಪ ಹೊತ್ತು ಯೋಚನೆ ಮಾಡ್ದ. ಅವನಿಗೆ ಯಾವುದು ತುಂಬಾ ರುಚಿಯಾದ್ದು ಅಂತ ಈಗ ಗೊತ್ತಾಯ್ತು. ಬಾಯಲ್ಲಿ ಜೊನ್ ಸುರಿಸ್ಕೊಂಡು ಹೇಳ್ದ, ಅಯ್ಯೋ ಚಾರ್ಲಿ, ರುಚಿ ಅಂದ್ರೆ ಅದು, ಅದು ಅಂದ್ರೆ ರುಚಿ ಅಂದ. ಚಾರ್ಲಿ ದಡದ ಮೇಲೆ ಎದ್ದು ಬಂದು ಚಿಂಪಿ ಕಡೆ ಕೂಗಿ ಹೇಳ್ದ, ಅದು ಅಂದ್ರೆ ಯಾವುದೋ ಸರಿಯಾಗಿ ಹೇಳಬಾರ್ದ ಅಂದ. ಆಗ ಚಿಂಪಿ, ಲೋ ಗೆಳೆಯ, ನೀನು ಎಷ್ಟೇ ತರಹದ ಹಣ್ಣು ತಿನ್ನು, ಆದ್ರೆ ಈ ಕರಡಿ ಜೀನು ಸವರಿಟ್ಟು ತಿನ್ನು ಹಲಸಿದ್ಯಲ್ಲ, ಆಹಾ, ಅಂಥ ರುಚಿ ಇನ್ನೊಂದಿಲ್ಲ ಕಣಯ್ಯ ಅಂತ ಬಾಯಿ ಚಪ್ಪರಿಸ್ಕೊಂಡು ಹೇಳ್ದ. ಚಾರ್ಲಿಗೂ ಅಂತ ಹಲಸನ್ನ ತಿನ್ನಬೇಕು ಅಂತ ಆಸೆ ಆಗೋಯ್ತು. ಹಾಗಾಗಿ ಚಿಂಪಿನ್ ಕೇಳ್ದ, ನಂಗೂ ಅಂತ ಹಲಸನ್ನ ತಿನ್ನೋ ಆಸೆ ಆಗ್ತದೆ, ಎಲ್ ಸಿಗುತ್ತೆ ಹೇಳು, ಹೋಗ್ ಬರೋಣ ಅಂತಂದ. ಆದ್ರೆ ಚಿಂಪಿಗೆ ಕರಡಿ ಹತ್ರ ವ್ಯವಹಾರ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಿತ್ತು. ಹಾಗಾಗಿ ಒಂದು ಉಪಾಯ ಮಾಡಿ, ನೀನು ನಾಳೆ ರೆಡಿಯಾಗಿರು, ಬೆಳಗ್ಗೆ ಹತ್ರದಲ್ಲೆಲ್ಲಾದ್ರೂ ಕರಡಿ ಗುಹೆ ಇದೆಯಾ ಅಂತ ನೋಡ್ಕೊಂಬರೋಣ ಅಂತ ಚಿಂಪಿ ಹೇಳ್ದ. ಮಾರ್ನೆ ದಿನ ಸೂರ್ಯ ಹುಟ್ಟದ. ಚಿಂಪಿ ಮತ್ತು ಚಾರ್ಲಿ ಶಿಸ್ತಾಗಿ ರೆಡಿಯಾಗಿದ್ರು. ಇಬ್ರು ಸೇರಿ ಕಾಡಿನೊಳಗೆ ಕರಡಿ ಗುಹೆ ಹುಡ್ಕೊಂಡು ಹೋದ್ರು. ಇಬ್ರು ತುಂಬಾ ಹೊತ್ತು ಸುತ್ತಾಡಿ ಒಂದು ಗುಹೆ ಹತ್ರ ಬಂದ್ರು. ಇಲ್ಲೇನಾದ್ರೂ ಕರಡಿ ಇರಬಹುದಾ ಅಂತ ಯೋಚನೆ ಮಾಡಿದ್ರು. ಒಳಗಡೆ ಯಾರಾದ್ರೂ ಇರಬಹುದಾ ಅಂತ ಕಂಡು ಹಿಡಿಯೋಕೆ ಚಾರ್ಲಿ ಓ ಅಂತ ಕೂಗ್ದ. ಒಳಗಡೆಯಿಂದ ಗುರ್ರ ಅಂತ ಸಿಂಹದ ಸದ್ದು ಕೇಳಿಸ್ಬಿಡೋದ ಮಕ್ಕಳ. ಆ ಸಿಂಹದ ಗರ್ಜನೆಗೆ ಚಾರ್ಲಿ ಇದ್ದಲ್ಲೇ ಕುಸಿದು ಬಿದ್ರೆ ಚಿಂಪಿ ದೂರದಲ್ಲಿದ್ದ ಮರ ಹತ್ತಿ ಕೂತು ಬಿಟ್ಟಿದ್ದ. ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡ ಮೇಲೆ ಮತ್ತೆ ಕರಡಿ ಗುಹೆ ಹುಡುಕೋದಕ್ಕೆ ಇಬ್ರು ಹೊರಟ್ರು. ಸಿಕ್ಕಾಬಟ್ಟೆ ಸುತ್ತಾಡಿದ ಮೇಲೆ ಕೊನೆಗೂ ಒಂದು ಗುಹೆ ಸಿಕ್ತು. ಚಿಂಪಿ ಆ ಗುಹೆ ಮುಂದೆ ಬಿದ್ದಿದ್ದ ರಸಾನ ನೋಡಿ, ಹೊಯ್ ಚಾರ್ಲಿ, ಇದೇ ಕರಡಿ ಗುಹೆ ಕಡೋ, ಇದೆಲ್ಲ ಜೇನುತುಪ್ಪ, ಒಳಗಡೆ ಇನ್ನೂ ಗಡಿಗೆ ತುಂಬಾ ಜೇನಿಟ್ಟಿರುತ್ತೆ, ಬಾ ಹೋಗೋಣ ಅಂತ ಕರೀತು. ಆದ್ರೆ ಚಾರ್ಲಿ ನಿಮ್ಮ ಹಾಗೆ ತುಂಬಾ ಬುದ್ಧಿವಂತ. ಅವನು ಚಿಂಪಿಗೆ ಹೇಳ್ದ, ಹೊಯ್ ದಡ್ಡ, ಈಗ ಒಳಗೆ ಯಾರಿದಾರೋ ಯಾರಿಲ್ವೋ ಹೋಗಿ ಕರಡಿ ಹತ್ರ ತಗಲಾಕೋಬೇಡ, ನನ್ನ ಮಾತು ಕೇಳು, ಇಬ್ರು ಈ ಮರದ ಮರೆಯಲ್ಲಿ ಕೂತಿರೋಣ, ಕರಡಿ ಆಚೆ ಹೋದ್ಮೇಲೆ ಒಳಗೆ ಹೋಗೋಣ ಅಂತ ಸಲಹೆ ಕೊಟ್ಟ.
ಚಾರ್ಲಿ ಹೇಳಿದ್ದ ಮಾತಿಗೆ ಹೂ ಅಂತ ಒಪ್ಕೊಂಡ ಚಿಂಪಿ ಇಬ್ರು ಹೋಗಿ ಅಲ್ಲಿದ್ದ ಮರದ ಹಿಂದೆ ಬಚ್ಚಿಟ್ಕೊಂಡ್ರು. ಇಬ್ರು ಹೀಗೆ ಬಚ್ಚಿಟ್ಕೊಂಡು ಒಂದು ಸ್ವಲ್ಪ ಹೊತ್ತಾಯ್ತು. ಕರಡಿ ಆ ಗುಹೆಯಿಂದ ಆಚೆ ಬಂತು ಮಕ್ಕಳ. ಕರಡಿ ಗುಹೆ ಬಿಟ್ಟು ಹೋಗಿದ್ದೆ ತಡ ಚಾರ್ಲಿ ಮತ್ತು ಚಿಂಪಿ ಆ ಕರಡಿ ಗುಹೆಯೊಳಗೆ ಹೋಗಿ ಕೂತು ಬಿಟ್ರು. ಆ ಕರಡಿ ಗುಹೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಮಕ್ಕಳ? ಗೋಡೆ ಮೇಲೆ ಕರಡಿ ಫೋಟೋ ಇತ್ತು, ಒಂದು ಫ್ಯಾನ್ ಇತ್ತು, ಫ್ರಿಜ್ಜು, ಟಿವಿ ಕೂಡ ಇತ್ತು. ಫ್ರಿಜ್ಜಿನೊಳಗೆಲ್ಲ ಜೇನು ಹಚ್ಚಿದ ಹಲಸಿನ ಹಣ್ಣಿತ್ತು. ಆ ಹಣ್ಣನ್ನ ನೋಡಿದ್ದೆ ತಡ ಚಾರ್ಲಿ ಮತ್ತು ಚಿಂಪಿ ಇಡೀ ಹಣ್ಣನ್ನ ಕೈಗೆತ್ತಿಕೊಂಡು ಖಾಲಿ ಮಾಡಿಬಿಟ್ರು. ತಿಂದು ಮುಗಿಸಿ ತೇಗಿ ಕರಡಿ ಬರೋಷ್ಟ್ರಲ್ಲಿ ಗುಹೆಯಿಂದ ಆಚೆ ಬಂದು ಮನೆ ಸೇರ್ಕೊಂಡ್ರು. ಇಬ್ರು ಕರಡಿ ತಂದಿಟ್ಟರು ಜೇನು ಕದಿಯೋಕೆ ದಿನ ಹೇಗೆ ಕಳತನಕ್ಕೆ ಅಂತ ಬರ್ತಿದ್ರು. ಇದೇ ತರ ಒಂದು ವಾರ ಆಯ್ತು ಮಕ್ಕಳ. ಪಾಪ ಕರಡಿಗೆ ತಾನು ತಂದಿಟ್ಟ ಹಲಸನ್ನೆಲ್ಲ ಯಾರೋ ಕಳತನ ಮಾಡ್ತಿದ್ದಾರಲ್ಲ ಅಂತ ಅನುಮಾನ ಬಂತು. ಹಾ, ಕೋಪನೂ ಬಂತು. ಆ ಕರಡಿ ಒಂದಿನ ಕಳ್ಳರನ್ನ ಹಿಡಿಯೋಕೆ ಒಂದು ಉಪಾಯ ಮಾಡಿತು. ಆ ದಿನ ಮನೆ ಬಿಟ್ಟು ಆಚೆ ಎಲ್ಲೂ ಹೋಗ್ಲೇಬಾರದು ಅಂತ ತೀರ್ಮಾನಿಸಿ ಗುಹೆ ಒಳಗೆ ಉಳ್ಕೊಳ್ತು. ಅದೇ ಸಮಯಕ್ಕೆ ಚಿಂಪಿ ಮತ್ತು ಚಾರ್ಲಿ ಕುಣ್ಕೊಂಡು ಕುಣ್ಕೊಂಡು ಗುಹೆ ಹತ್ರ ಬಂದ್ರು. ಚಿಂಪಿ ಹಣ್ಣು ತಿನ್ನೋ ಖುಷಿಯಲ್ಲಿ ಹಿಂದೆ ಮುಂದೆ ನೋಡದೆ ಗುಹೆ ಒಳಗೆ ಹೋಗಿ ನೋಡಿದ್ರೆ ಆಗ ಚಾರ್ಲಿಗೆ ಯಾಕೋ ಅನುಮಾನ ಬಂತು. ಒಳಗೆ ಯಾರೋ ಇದ್ದಾರೆ ಅಂತ ಅನ್ನಿಸ್ತು. ಚಾರ್ಲಿಗೆ ಇಂಥ ಅನುಮಾನ ಯಾಕೆ ಬಂತು ಚಿಂಪಿ ಕೇಳ್ದ. ಆಗ ಚಾರ್ಲಿ, ನೋಡು, ಕರಡಿ ಆಚೆ ಹೋಗಿದ್ದಿದ್ರೆ ಅದರ ಹೆಜ್ಜೆ ಗುರುತು ಮೂಡಿರ್ತಿತ್ತು, ಇವತ್ತ್ಯಾಕೋ ಅದರ ಹೆಜ್ಜೆ ಗುರುತು ಕಾಣ್ತಿಲ್ಲ, ಅದಕ್ಕೆ ನಂಗೆ ಅನುಮಾನ ಅಂತಂದ. ಅದನ್ನು ಕಂಡು ಹಿಡಿಯೋದು ಹೇಗಪ್ಪ ಅಂತ ಚಿಂಪಿ ಯೋಚನೆ ಮಾಡ್ತಿದ್ದ. ಆಗ ಚಾರ್ಲಿ ಒಂದು ಉಪಾಯ ಮಾಡ್ದ. ಏನಪ್ಪ ಗುಹೆರಾಯ, ಏನಿವತ್ತು ಹೀಗೆ ಸುಮ್ಮನಿದ್ದೀಯ? ನಮ್ಮನ್ನ ಒಳಗಡೆ ಕರೆಯಲ್ವ ನೀನು? ಸರಿ ಬಿಡು, ನಾವು ಹೋಗ್ತೀವಿ ಅಂತ ಕೂಗ್ದ. ಒಳಗಡೆ ಕರಡಿ ಮಲಗಿತ್ತಲ್ಲ ಮಕ್ಕಳ, ಅದಕ್ಕೆ ಆಶ್ಚರ್ಯ ಆಗೋಯ್ತು. ಇಷ್ಟು ದಿನ ಈ ಗುಹೆನೇ ಅವರನ್ನ ಒಳ ಕರೀತಿತ್ತು ಅಂತ ಅನ್ನಿಸ್ತು. ಆಗ ಕರಡಿ, ಓಹೋ, ನಾನಿದ್ದೀನಿ ಅನ್ನೋ ಕಾರಣಕ್ಕೆ ಗುಹೆ ಇವತ್ತು ಸುಮ್ಮನಿದೆ. ಅವರೇನಾದರೂ ಒಳಗೆ ಬರದೇ ಇದ್ರೆ ಅವರನ್ನ ಹಿಡಿಯೋದು ಕಷ್ಟವಾಗತ್ತೆ, ಅದಕ್ಕೆ ಇವತ್ತು ಗುಹೆ ಬದಲು ನಾನೇ ಕೂಗ್ಬಿಡ್ತೀನಿ ಅಂತ ಅನ್ಕೊಂಡು ಒಳಗೆ ಬನ್ನಿ ಅಂತ ಬಿಡ್ತು. ಈಗ ಚಾರ್ಲಿಗೆ ಗುಹೆ ಒಳಗೆ ಕರಡಿ ಇದೆ ಅನ್ನೋದು ಖಾತ್ರಿ ಆಯಿತು. ಹೊರಗಡೆ ನಿಂತಿದ್ದ ಚಿಂಪಿ ಮತ್ತು ಚಾರ್ಲಿ ಕರಡಿ ಬಂದು ಹಿಡಿಯೋದ್ರಲ್ಲಿ ಓಟಾಕಿತ್ತಿದ್ರು. ಅಂತೂ ಚಾರ್ಲಿಯ ಜಾಣತನದಿಂದಾಗಿ ಇಬ್ರು ಕರಡಿಯ ಕೈಗೆ ಸಿಕ್ಕೊಳ್ಳೋದ್ರೊಳಗಾಗಿ ಪಾರಾಗ್ಬಿಟ್ಟಿದ್ರು. ನೋಡಿದ್ರ ಮಕ್ಕಳ, ಅಪಾಯ ನಮ್ಮ ಎದುರಿಗಿದೆ ಅಂತ ಗೊತ್ತಾದಾಗ ಉಪಾಯದಿಂದ ಪಾರಾಗಬೇಕು. ಕೆಲಸವನ್ನ ಹುಮ್ಮಸ್ಸಿನಿಂದಲೇ ಮಾಡಬೇಕು. ಮಾಡೋವಾಗ ಹಿಂದೆ ಮುಂದೆ ಯೋಚಿಸ್ಬೇಕು. ಗೊತ್ತಾಯ್ತಾ? ನೋಡಿದ್ರ ನಮ್ ಚಾರ್ಲಿ ಎಷ್ಟೆಲ್ಲ ಸಾಹಸ ಮಾಡ್ತಾನೆ ಅಂತ. ಈಗ ನಾವೆಲ್ಲ ಒಂದು ಕಣಿವೆಗೆ ಹೋಗೋಣ. ನಮ್ ಇನ್ಫೋ ಗುರುಗಳು ತೋರಿಸೋಕ್ ಹೊರಟಿರೋ ಕಣಿವೆ ಅಂತೂ ನಯನ ಮನೋಹರವಾಗಿದೆ. ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಬನ್ನಿ ಹಾಗಾದ್ರೆ ಯಾವ ಕಣಿವೆ ಅಂತ ನೋಡೋಣ. ಏನೇ ಕೈಯಲ್ಲಿ ಯಾವ್ದೋ ಫೋಟೋ ಇಟ್ಕೊಂಡಿದ್ಯಾ? ಏನೇ ಅದು? ಇದಾ ನಮ್ಮಣ್ಣ ಅಮೆರಿಕದಿಂದ ಕಳಿಸಿರೋ ಫೋಟೋ ಕಣು. ಓ, ಯಾರ್ ಪೇಂಟ್ ಮಾಡಿದ್ದಂತೆ? ಅಯ್ಯೋ ಮಂಗಣ್ಣ, ಯಾರು ಬರ್ದಿದ್ದಲ್ವೋ ಇದಿರೋದೇ ಹೀಗೆ, ನಮ್ಮಣ್ಣನೇ ಹೋಗಿ ತೆಗ್ದಿರೋ ಫೋಟೋ. ಓ, ತುಂಬಾ ಚೆನ್ನಾಗಿದೆ ಕಣೆ. ಹೌದು, ಯಾವ್ದು ಈ ಪ್ಲೇಸು? ಇದಾ ಇದ್ರ ಹೆಸರು ಆಂಟಿಲೋಪ್ ಕಣಿವೆ ಅಂತ. ಇದು ಅಮೆರಿಕಾದ ನವಾಜು ಅನ್ನೋ ಪ್ರಾಂತ್ಯದಲ್ಲಿದೆ ಕಣೋ. ಎಷ್ಟು ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ ಅಲ್ವೇ? ಕಣಿವೆ ಅಂತೀಯ, ಮತ್ ನೀರೇ ಇಲ್ವಲ್ಲೇ? ಅಯ್ಯೋ, ಈ ಕಣಿವೆ ಉಂಟಾಗಿರೋದೇ ಜೋರಾಗಿ ಹರಿತಿದ್ದ ನೀರಿಂದ ಅಂತೆ ಕಣೋ. ಈ ಬಂಡೆಗಳನ್ನ ಮುಟ್ ನೋಡಿದ್ರೆ ತುಂಬಾ ಮೃದುವಾಗಿದೆ ಅನ್ಸತ್ತೆ. ಅಲ್ವೇ, ಬಂಡೆ ಸ್ಮೂತ್ ಆಗಿದೆ ಅಂದ್ರೆ ಅದು ಹೆಂಗ್ ಸಾಧ್ಯನೇ? ಅಯ್ಯೋ ಕೇಳಿಲ್ಲಿ, ತುಂಬಾ ಹಿಂದೆ ಅಲ್ಲಿ ನೀರಿನ ಪ್ರವಾಹವಾಗ್ತಿತ್ತಂತೆ ಕಣೋ. ಇಲ್ಲಿರೋ ಮರಳು ಹೇಗ್ ಗೊತ್ತಾ? ಇದ್ರ ಮೇಲ್ ನೀರ್ ಬಿದ್ರೆ ಮುಗೀತು, ಅದಾಗದೆ ಗಟ್ಟಿಯಾಗತ್ತೆ. ಅಂಥ ವೈಶಿಷ್ಟ್ಯ ಇಲ್ಲಿದೆ. ಅಂಥದ್ರಲ್ಲಿ ಆಗ ನೀರಿನ ಪ್ರವಾಹ ಬಂದು ಬಿರುಗಾಳಿ ಬೀಸಿ ಮರಳಿನ ಜೊತೆ ಮರಳು ಸೇರ್ಕೊಂಡು ಈ ತರ ಕಣಿವೆ ಆಗಿದೆ ನೋಡು. ಅಬ್ಬಾ, ಅವಾಗೇನೋ ಮಳೆ ಬಂದು ಪ್ರವಾಹ ಬಂದು ಹಿಂಗಾಯ್ತು ಅಂತೀಯಾ? ಸರಿ, ಇವಾಗ್ಲೂ ಅದೇ ತರ ಆಗುತ್ತಾ? ಯಾಕಾಗಲ್ಲ, ಪ್ರತಿ ಸಲ ಮಳೆ ಬಂದಾಗ್ಲೂ ಈ ಕಣಿವೆಯಲ್ಲಿ ಇಂಥ ಬಂಡೆಗಳು ಮೂಡ್ತಿದ್ದಾವೆ ಅಂತಾರೆ. ಅದಕ್ಕಾಗಿನೇ ಮಳೆಗಾಲದಲ್ಲಿ ಇಲ್ಲಿ ಯಾರಿಗೂ ಪ್ರವೇಶ ಇರೋದಿಲ್ಲ. ಓ, ಇದು ಟೂರಿಸ್ಟ್ ಪ್ಲೇಸಾ? ಹೌದು, ಆದ್ರೆ ನಿನ್ ಜೊತೆಗೊಬ್ರು ಗೈಡ್ ಇದ್ರೆ ಮಾತ್ರ ಇಲ್ಲಿ ಹೋಗೋಕ್ ಸಾಧ್ಯ. ಒಬ್ಬೊಬ್ರೆ ಹೋಗ್ತೀವಿ ಅಂದ್ರೆ ನೋಡೋದಿಕ್ಕೂ ಬಿಡಲ್ಲ. ಹೌದಾ? ಯಾಕಾಗೆ?
ಯಾಕಂದ್ರೆ ಇಲ್ಲಿ ಇವತ್ತಿಗೂ ಕಣಿವೆ ರೂಪುಗೊಳ್ತಾ ಇದೆ. ಮಳೆ ಬಂದ್ರೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇಲ್ಲ. ಅದು ಅಲ್ಲದೆ ಈ ಕಣಿವೆಯ ಒಳಗೆಲ್ಲ ನೀರಿನ ಕೊಳ ಇದಾವೆ. ಜೊತೆಗೆ 1997 11 ಜನ ಸತ್ತೇ ಹೋಗಿದ್ದಾರೆ. ಹಾಗಾಗಿ ಅದ್ರ ಒಳಗಡೆ ಹಾಗೆಲ್ಲ ಗೊತ್ತಿಲ್ಲದವರನ್ನ ಕಳ್ಸೋದಿಲ್ಲ. ಓ ಸರಿ ಬಿಡು, ಹಾಗಾದ್ರೆ ಅಲ್ಲಿ ಮೊಬೈಲ್ ಸಿಗ್ನಲ್ ಸಿಗೋದಿಲ್ಲ ಅನ್ನೋ. ಮೊದ್ಲೆಲ್ಲ ಸಿಗ್ತಾ ಇರ್ಲಿಲ್ವೋ, ಆದ್ರೆ ಈಗ ಅದೆಲ್ಲ ವ್ಯವಸ್ಥೆ ಇದೆ. ಅಷ್ಟೇ ಅಲ್ಲದೆ ಅಲ್ಲಿ ರೇಡಿಯೋ ಸ್ಟೇಷನ್ ಕೂಡ ಇದೆ, ಅವ್ರಿಗೆ ಏನ್ ಬೇಕೋ ಆ ಮಾಹಿತಿನ ಕೊಡ್ತಾರೆ. ಒಳ್ಳೇದಾಯ್ತು ಬಿಡು, ಏನೇ ಹೇಳೋ, ನಿಮ್ಮ ಅಣ್ಣ ತೆಗೆದಿರೋ ಫೋಟೋ ಮಾತ್ರ ಬೊಂಬಾಟಾಗಿದೆ ಕಣೆ. ಅಯ್ಯೋ ನೀನ್ ಇದೊಂದನ್ನ ನೋಡಿದ್ಯಾ? ಜನ ಆಂಟಲೋಪ್ ಕಣಿವೆಗೆ ಹೋಗೋದೇ ಫೋಟೋ ತೆಗೆಯೋದಕ್ಕೆ ಅಂತ. ಅಲ್ಲಿ ಬಂಡೆ ಮಧ್ಯದಿಂದ ಬೀಳೋ ಬೆಳಕು ತುಂಬಾ ಚೆನ್ನಾಗಿರತ್ತಂತೆ. ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಕಣಿವೆ ಕೆಳಗಿಂದ ಅದರ ಮೇಲ್ಭಾಗ ನೋಡೋದಂತೂ ಕಣ್ಣಿಗೆ ಹಬ್ಬ ಅಂತಾರೆ. ಅಯ್ಯೋ ಹೌದೇನೆ, ಹಾಗಾದ್ರೆ ಸ್ವರ್ಗ ಬಿಡು. ಸ್ವರ್ಗ ಅಲ್ಲಪ್ಪ, ಅದು ದೇವಭೂಮಿ. ನಾನಾಗ್ಲೇ ಹೇಳಿದ್ನಲ್ಲ, ಇದಿರೋದೇ ನವಾಜೋ ಅನ್ನೋ ಪ್ರಾಂತ್ಯದಲ್ಲಿ ಅಂತ. ಅಲ್ಲಿ ವಾಸ ಮಾಡೋ ಆದಿವಾಸಿಗಳು ಈ ಜಾಗಕ್ಕೆ ಹೆಸರು ಕೊಟ್ಟಿದ್ದಾರೆ. ಏನಂತ? ಸೇ ಬಿಗನೀಲಿನಿ ಮತ್ತೆ ಹಸ್ಡೆಸ್ತ್ವಾಸಿ ಅಂತ. ಅಯ್ಯಯ್ಯೋ ಇದೆಂತ ಹೆಸರೇ? ಹಾಗಂದ್ರೆ ಬಂಡೆ ಮಧ್ಯೆ ನೀರ್ ಹರಿಯೋ ಜಾಗ ಅಂತ, ಮತ್ತು ಹಸ್ಡೆಸ್ತ್ವಾಸಿ ಅಂದ್ರೆ ಸುರುಳಿ ಬಂಡೆಗಳ ಕಮಾನು ಅಂತ. ಓಹೋ, ಇವು ಆ ಜನಗಳ ಪಾಲಿಗೆ ಪುಣ್ಯಕ್ಷೇತ್ರನಪ್ಪ. ಸರಿ ಎಲ್ಲ ಹೇಳ್ದೆ, ಆ ಬಂಡೆಗಳು ಎಷ್ಟೇ ಎತ್ತರ ಇದಾವೆ ಅಂತ ಮಾತ್ರ ಹೇಳಿಲ್ಲ ನೋಡು. ಹೇಳ್ತೀನಿ ಕೇಳು. ಒಂದೊಂದ್ ಬಂಡೆಗಳು ಏನಿಲ್ಲ ಅಂದ್ರೂ 3-10 ಅಗಲ ಇದಾವೆ. 164 ನೆಲದೊಳಗಿದ್ರೆ 120 ಎತ್ತರಕ್ಕಿದಾವೆ. ಅಬ್ಬಬ್ಬಾ, ಸರಿ ನಾನು ಹೋಗ್ ಬರ್ತೀನಿ. ಎಲ್ಗೋ? ಆಂಟಿಲೋಪಿಗ ಅಲ್ವೇ ಮನೆಗೆ. ಹೊತ್ತಾಯ್ತು, ನಾಳೆ ಸಿಗ್ತೀನಿ. ಬೈ ಬಾಯ್. ಓಕೆ ಬಾಯ್. ಚಾರ್ಲಿ ಮತ್ತು ಕರಡಿಯ ಕಥೆಯನ್ನ ಕೇಳಿ ಆಯ್ತು, ಜೊತೆಗೆ ಆಂಟಿಲೋಪ್ ಕ್ಯಾನೋನೋ ಅನ್ನೋ ಚಂದದ ಕಣಿವೆ ಬಗ್ಗೆ ಮಾಹಿತಿ ಕಲೆ ಹಾಕಿ ಆಯ್ತು. ಸರಿ, ಹಾಗಾದ್ರೆ ನಾನು ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಮೀಟ್ ಮಾಡ್ತೀನಿ, ಕಥೆ ಮತ್ತು ಮಾಹಿತಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ತಂದನ್ನೀತಾನಾ.